ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ನ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 11ನೇ ವರ್ಷದ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಸಿಗೆ ನೀರುಣಿಸುವ ಮೂಲಕ ಗಣ್ಯರು ಮಕ್ಕಳ ಸಾಂಸ್ಕೃತಿಕ ಉತ್ಸವವನ್ನು ಉದ್ಘಾಟಿಸಿದರು. ಮನೆಯ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಜಿ ಪಾಟೀಲ್ ಮಕ್ಕಳು ಹಾಗೂ ಮನೆಯ ಹೆಚ್ಚುವರಿ ಜಿಲ್ಲಾಧಿಕಾರಿ. ಅಪ್ಪಾಜಿ ಶಿಕ್ಷಣ ಸಂಸ್ಥೆ ಬೆಳೆಯುವುದಕ್ಕೆ ಕಾರಣೀಭೂತರಾದ ಹಲವಾರು ಜನರ ಕೊಡುಗೆ ಕುರಿತು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದರ್ ಅವರು ಈ ಸಂದರ್ಭದಲ್ಲಿ ನೆನೆದು ಮಾತನಾಡಿದ್ರು. ಮಾಡಿಕೊಟ್ಟಿರ್ತಕ್ಕಂಥ ಬಿ ಜಿ ಪಾಟೀಲ್ ಸರ್ ಅವರು, ಬಿ ಜಿ ಪಾಟೀಲ್ ಸರ್ ಅವ್ರ ಬಗ್ಗೆ ನಾ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾ ಬಹಳ ಕಷ್ಟದಲ್ಲಿದ್ದಾಗ ಎಷ್ಟು ನಾ ಕಷ್ಟದಾಗಿದ್ದ ಅಂದರೆ ಸುಮಾರು ಕಷ್ಟದಲ್ಲಿ ಈಗ ಶಾಲೆ ತೆಗೆದೀವಿ. ನನಗೆ ಬೆನ್ನು ತಟ್ಟಿ ಧೈರ್ಯ ಕೊಟ್ಟವ್ರು ಯಾರು ಇದ್ದರೆ ಕಲಬುರಗಿ ಒಳಗೆ ಏಕೈಕ ರಾಜಕಾರಣಿ ಅಂದರೆ ಅದು ಬಿ ಜೆ ಪಾಟೀಲ್ ಅವರು. ಅವ್ರ ಮನೆಗೆ ಯಾವಾಗಲೂ ಹೋಗ್ತೀನಿ ನಾ, ಸುಮಾರು 20 ವರ್ಷದಿಂದ ಅವ್ರ ಮನೆಗೆ ನನಗೆ ನಂಟದ. ಬಟ್ ಒಂದು ಅವ್ರು ನನಗೆ ಹೆಮ್ಮೆ ಪಡ್ತಿದ್ರು, ರೊಕ್ಕನೇ ಒಯ್ಯಲ್ಲ, ನೀ ಯಾವುದೇ ಕೆಲಸ ಮಾಡಿದ್ರು ರೊಕ್ಕ ತೊಗೊಂಡೋಗ್ಬೇಕಿಲ್ಲ, ನಮ್ಮ ಮನೆಗೆ ಬರಬೇಡ ಅಂತ ಬೈದ್ಬಿಟ್ರು. ನನಗೆ ಭಾಳ ಖುಷಿ ಆಯಿತು ಸರ್, ರೊಕ್ಕ ಬೇಡ ಸರ್, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಿದ್ದ. ಇಲ್ಲಿ ತನಕ ನನಗೆ ನಮ್ಮ ಶಾಲೆಗೆ ನಿಮಗೆಲ್ಲರಿಗೆ ಗೊತ್ತಿರಲಿ, ಈಗ ನಡೀತಕ್ಕಂಥ ಶಾಲೆಗೆ ಅವ್ರ ಶಾಲೆಯೊಳಗಿನ ಬೆಂಚ್ಗಳು ನಮ್ಮ ಶಾಲೆಗೆ ಕಳಿಸ್ಯಾರ ಅವರು, ಇವತ್ತಿನ ದಿವಸ ನಮ್ಮ ಮಕ್ಕಳು ಕಲೀಲಿ ಅಂತೇಳಿ. ಅಷ್ಟೇ ಅಲ್ಲ, ಅವ್ರ ಮಗಳು ನಮ್ಮ ವಾಣಿ ಮೇಡಮ್ ಅವರು, ಆ ವಾಣಿ ಮೇಡಮ್ ಅವರು ಅವರ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಇವ್ರ ಸ್ಕೂಲಿಗೆ ಕಳಿಸಿದಂಥ ಬೆಂಚ್ಗಳು ನನಗೆ ದುನಿಯಾದ ಎಲ್ಲ ರೀತಿಯಲ್ಲಿ ಅದ, ನಮ್ಮ ಹುಡುಗರು ಕಡಿಮೆ ಅದ ಅಂತೇಳಿ ಕರೆದು ಮತ್ತೆ ಅವೊಂದು 25 ಚೇರ್ಗಳು ಸರ್ ನಮ್ಮ ಸ್ಕೂಲಿಗೆ ಕಳಿಸ್ಯಾರ. ಅಷ್ಟೇ ಅಲ್ಲದೇನೆ, ನೀ ಧೈರ್ಯ ಬಿಡಬೇಡ, ನಮ್ಮ ಶ್ರೀಮಠದ ಪರಂಪರೆಯ ಪರಮ ಪೂಜ್ಯ ಸಡಕ್ ಶ್ರೀ ಶಿವಯೋಗಿ ಸಿದ್ದಾರಾಮೇಶ್ವರ ಪುಣ್ಯಾಶ್ರಮದ ಎರಡೋಣದ ಲಿಂಗ ಶುಗರಿನ ಪೂಜ್ಯ ಶ್ರೀ ಮುರುಘೇಂದ್ರ ಶಿವಯೋಗಿ ಅಪ್ಪಾಜಿಯವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಡೆಯ ರಾಜಾಧಿರಾಜ ಪರಮ ಶಿವಯೋಗಿ ಜಂಗಮ ಜ್ಯೋತಿ ಜಗದ್ಗುರು ನಲಿದಾಡುವ ಎಂದೇ ಖ್ಯಾತಿಯಾಗಿರುವ ಜಡಗ ಮುಗುಳಕೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಸಡಕ್ಷರಿ ಶಿವಯೋಗಿ ಸಿದ್ದಾರಾಮೇಶ್ವರ ಅಪ್ಪಾಜಿಯವರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ 4 ರಾಜ್ಯದ ಭಕ್ತಾದಿಗಳಿಗೆ ಅನೇಕ ರೀತಿಯಿಂದ ಯಾವ್ಯಾವ ರೀತಿ ಯಾವ್ಯಾವ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದರಲ್ಲಕ್ಕೆ ನಮ್ಮ ಮುರುಘೇಂದ್ರ ಶಿವಯೋಗಿ ಕೂಡ ಈ ಸಂದರ್ಭದಲ್ಲಿ ಆ ನನ್ನ ಗುರು ಮುರುಘರಾಜೇಂದ್ರ ಅಪ್ಪಾಜಿಯವರ ಆಶೀರ್ವಾದದಿಂದ ಇವತ್ತೇನು ನಾವು ಸ್ಕೂಲ್ ನಡೆಸ್ತಾ ಇದ್ದೀವಿ. ಆ ಮುರುಘರಾಜೇಂದ್ರ ಅಪ್ಪಾಜಿಯವರ ಅನಿವಾರ್ಯ ಕಾರಣದಿಂದ, ಅವರಿಗೆ ಆರಾಮಿರಲಿಂದ ಸುಮಾರು 11 ವರ್ಷಗಳ ಕಾಲ ಆಶೀರ್ವಾದ ಮಾಡಿ ನನ್ನ ಕಾರ್ಯಕ್ರಮಕ್ಕೆ ಅವ್ರು ಬರ್ತಿದ್ರು, ಈಗ ಅವ್ರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ ಅಂತೇಳಿ ಅವರು ಪ್ರತಿರೂಪವಾಗಿರ್ತಕ್ಕಂಥ ಅವರೇ ಮುರುಘೇಂದ್ರ ಶ್ರೀಗಳು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬಿ ಜೆ ಪಾಟೀಲ್ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ, ನನಗೆ ಯಾವಾಗಲೂ ಸರ್ ನನಗೊಂದು ನೌಕರಿ ಬೇಕಾಗದೆ, ಯಾವುದಾದ್ರು ನೌಕರಿ ಮಾಡಬೇಕು, ನಾ ವಿಜಯವಾಣಿ ಪತ್ರಿಕೆಯಲ್ಲಿ ನಾ ಬಯೋಡಾಟಾ ಕೊಟ್ಟಿನಿ ಸರ್ ಅಂದಾಗ ಮನೆಯೊಳಗೆ ಕುಂತು ಯಾರಿಗೆ ಫೋನ್ ಹಚ್ಚಬೇಕು ಅವ್ರಿಗೆ ಹಚ್ಚಿ ಒಂದೇ ಸಲ ನನ್ನ ಆರ್ಡರ್ ತರಿಸ್ಕೊಟ್ಟು ಇವತ್ತು ಕಲಬುರಗಿಯೊಳಗೆ ಒಳ್ಳೆಯ ಹೆಸರು ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಬಿ ಜೆ ಪಾಟೀಲ್ ಸರ್ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು ಶರಣಬಸಪ್ಪ ಕಾಬಾ ಸರ್ ಅವರು ಸುಮಾರು 11-15 ವರ್ಷದಿಂದ ನಮ್ಮ ಶಾಲೆದು ಟ್ರಸ್ಟಿಂದ ಎಲ್ಲ ಆಡಿಟ್ ಅವರೇ ಮಾಡ್ತಾರೆ. ಯಾವುದೋ ಸರ್ಕಾರದಾಗ ಒಂದೊಂದೇನೋ ತೊಂದರೆಗಳಿರ್ತಾವೆ, ನಮಗೂ ಗೊತ್ತಾಗಲ್ಲ ಯಾವ ರೀತಿ ನಮ್ಮ ಶಾಲೆ ಡಾಕ್ಯುಮೆಂಟ್ ತಯಾರಿದೆ ಅಂತ ಕೇಳಿದ್ರೆ, ಇವತ್ತು ಗುಲ್ಬರ್ಗದಾಗ ಏನಾದರೂ ಇತಿಹಾಸದಾಗೆಲ್ಲ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಏನಾದರೂ ತಯಾರು ಮಾಡಿದ್ರೆ ನಮ್ಮ ಸಿ ಎ ಸಾಹೇಬರ ಪೂಜ್ಯ ಡಾಕ್ಟರ್ ರೇವಣಸಿದ್ದೇ ಶಿವಾಚಾರ್ಯರು ಮಾತನಾಡಿ, ಇಂದು ಶಿಕ್ಷಣ ಸಂಸ್ಥೆಗಳು ಹಣಕ್ಕಾಗಿ ವ್ಯಾಪಾರೀಕರಣಕ್ಕಾಗಿ ಬೆಳೆದಂತಹ ಶಿಕ್ಷಣ ಸಂಸ್ಥೆಗಳಾಗಿವೆ. ಆದ್ರೆ ಅಪ್ಪಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುವ ಶಿಕ್ಷಣ ಧಾರ್ಮಿಕ ಶಿಕ್ಷಣದ ಜೊತೆಗೆ ಸರ್ಕಾರ ನೀಡುವ ವಿಶೇಷ ಸಂಸ್ಥೆಯಾಗಿದೆ ಎಂದು ಗುಣಗಾನ ಮಾಡಿದ್ರು. ಅಪ್ಪಾಜಿ ಶಿಕ್ಷಣ ಸಂಸ್ಥೆಯಲ್ಲಿ 11 ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಅಪ್ಪಾಜಿ ಅಂತಕ್ಕಂಥ ನಾಮದಿಂದ ಪ್ರಾರಂಭಗೊಂಡು ಇವತ್ತು 11 ವರ್ಷಗಳು ದಾಟಿ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಶಿಕ್ಷಣ ಸಂಸ್ಥೆ, ಬಹುಶಃ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಕೊಡುವಂಥ ಗುಣಮಟ್ಟದ ಶಿಕ್ಷಣವನ್ನು, ಆ ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಆ ಮಕ್ಕಳಿಗೆ ಆಟ ಪಾಠವನ್ನು, ನೃತ್ಯವನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕಲಿಸುವಂಥ ಏಕೈಕ ಶಿಕ್ಷಣ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಅಪ್ಪಾಜಿ ಶಿಕ್ಷಣ ಸಂಸ್ಥೆ, ಅಪ್ಪಾಜಿ ಶಿಕ್ಷಣ ಸಂಸ್ಥೆ ಅಂತ ಹೇಳಬೇಕಾಗ್ತದೆ. ಅಪ್ಪಾಜಿ ಶಿಕ್ಷಣ ಸಂಸ್ಥೆಯಲ್ಲಿ
ಬಹುಶಃ ಶಿಕ್ಷಣ ಸಂಸ್ಥೆಗಳಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹೆಂಗಾಗಿವೆ ಅಂದ್ರೆ ನಾಯಿ ಕೊಡಿಯಂಗೆ ಬೆಳೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟವ. ಬಹುಶಃ ಅವನ್ನೆಲ್ಲ ಶಿಕ್ಷಣ ಸಂಸ್ಥೆ ಹೆಂಗಾಗವೆ ಅಂದ್ರೆ ದುಡ್ಡಿಗಾಗಿ ವ್ಯಾಪಾರಕರಣಕ್ಕಾಗಿ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಾವು ಕಾಣುವಂಥವರಾಗಿವಿ. ಆದರೆ ಅಪ್ಪಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುವಂಥ ಶಿಕ್ಷಣ ದುಡ್ಡಿನ ಶಿಕ್ಷಣ ಸಂಸ್ಥೆ ಅಲ್ಲದು, ಅಲ್ಲಿ ಧಾರ್ಮಿಕ ಶಿಕ್ಷಣ ಸಂಸ್ಥೆ, ಅಲ್ಲಿ ಸಂಸ್ಕೃತಿಯ ಶಿಕ್ಷಣ ಸಂಸ್ಥೆ, ಸಂಸ್ಕಾರವನ್ನು ಕೊಡುವಂಥ ಶಿಕ್ಷಣ ಸಂಸ್ಥೆ ಅಪ್ಪಾಜಿ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ನಾವು ನೋಡುವಂಥವರಾಗಿವಿ. ನೀವೆಲ್ಲ ಇವತ್ತು ನೋಡಿರಿ, ಇವತ್ತು ಮಕ್ಕಳ ಆಟ ಈ ವೇದಿಕೆಯ ಮೇಲೆ ನೀವು ನೋಡಿರ್ತಕ್ಕಂಥವ್ರಾಗಿರ್ ಬಹುಶಃ ಈ ವೇದಿಕೆಯ ಮೇಲೆ ಬಂದು ನಿಂತು ಮಾತನಾಡಬೇಕಾದ್ರೆ ಮೈಗೆ ಬೆವರು ಬಿಡ್ತಾವು ಭಾಳ ಜನರಿಗೆ. ವೇದಿಕೆ ಮೇಲೆ ಬಂದು ನಿಂದಿರ್ಬೇಕಂದ್ರೆ ಮೈಗೆ ಬೆವರು ಬಿಡುವಂಥ ಸ್ಥಿತಿ ಒಳಗೆ ಇವತ್ತು ಸಣ್ಣ ಮಕ್ಕಳು ಮಾಡಿರ್ತಕ್ಕಂಥದ್ದು ಆ ನೃತ್ಯವನ್ನು ನೋಡಿದಾಗ, ಅವರು ಮಾಡುವಂಥ ನೃತ್ಯ ಎಷ್ಟು ಚೆಂದಿತ್ತು ಅಂತ ಕೇಳಿದ್ರೆ, ಮಕ್ಕಳಿಗೆ ಯಾವ ರೀತಿ ನೀವು ಕಲಿಸ್ತೀರಿ ಆ ರೀತಿ ಮಕ್ಕಳು ಕಲಿತಾರೆ ಅಂತಕ್ಕಂಥ ಉದಾಹರಣೆ ಇವತ್ತು ಈ ವೇದಿಕೆ ಮೇಲೆ ನಡೆಯಿರ್ತಕ್ಕಂಥದ್ದೇ. ಮಕ್ಕಳ ಮನಸ್ಸು ಹೆಂಗಿರ್ತದೆ ಅಂದರೆ ಬಿಳಿ ಹಾಳಿ ಇದ್ದಂಗೆ. ಅದನ್ನು ನೀವು ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಮೂಡಿಸ್ತೀರಿ ಆ ರೀತಿಯನ್ನು ಮೂಡುವಂಥದ್ದು ಅದಾರೆ. ಇವತ್ತು ಮೇಡಮ್ ಅವರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಕಡಗಂಚಿ ಮಠದ ಪೂಜಾ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಸಭಿಕರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಪಂಚಾನನ ಸಮೋದ್ಭವ ಅಹಮದಾದಿ ಸರ್ವಲೋಕಾನಂ ಜಗದ್ಗುರುತ್ತಮ. ಅಪ್ಪಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಪೂಜ್ಯ ಸರಡಿಗೆ ಪೂಜ್ಯ ಮಹಾಸ್ವಾಮಿಗಳು, ಈ ನಮ್ಮ ರಾಜು ಉದ್ನೂರವರು ಈ ಶಾಲೆ ಅಪ್ಪಾಜಿ ಅಂತ ಇಟ್ಟು ಎಷ್ಟು ಬೆಳೆಸಾನ ಅದು ಹೇಳಕ ಬರಂಗಲ್ಲಂತ. ಅದರದಿಂದ ಈ ವಿದ್ಯಾರ್ಥಿಗಳು ಸೇವಾ ಮಾಡಿದ್ದು ನೋಡಿ ನಮಗೆ ಪೂರ್ತಿ ಪರಮ ಸಂತೋಷ ಆಗೈತೆ. ಇಂಥ ಶಾಲೆಗಳು ಯಾವತ್ತು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಬೆಳೆದು ನಿಂತ್ಕೋಬೇಕು. ಹೇಳಿದ್ರಲ್ಲ ಯಾರಿಗೂ ಕೇಳದೆ ಹೇಳದೆ ಅಂತ, ಯಾರ ದೇಣಿಗೆ ಕೊಟ್ಟರಷ್ಟೇ ಬಿಟ್ಟರಷ್ಟೇ ಇಂಥ ಮಹತ್ ಕಾರ್ಯ ಮಾಡ್ತೇನೆಂದು ಸಂಕಲ್ಪ ಮಾಡ್ಯಾನಂದ್ರೆ ಅಪ್ಪಾಜಿಯವರು ಬಂದು ಆಶೀರ್ವಾದ ಮಾಡಿ ಈ ಸಾಲಿ ಉತ್ತರೋತ್ತರ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಎರಡು ಮಾತಿಗೆ ವಿರಾಮ ಕೊಡಲಾಗುತ್ತದೆ. ಬಳಿಕ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸಂಗೀತ
ಸಂದರ್ಭದಲ್ಲಿ ಪೂಜ್ಯ ಮುರುಘೇಂದ್ರ ಶಿವಯೋಗಿ, ವಿಧಾನ ಪರಿಷತ್ನ ಸದಸ್ಯ ಬಿಜಿ ಪಾಟೀಲ್, ವಿಧಾನ ಪರಿಷತ್ನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ್ ವಣಿಕ್ಯಾಳ್, ಖ್ಯಾತ ಉದ್ದಿಮೆದಾರ ರಾಜು ನವಲ್ದಿ, ಷಣ್ಬಸಪ್ಪ ಖಾಬಾ, ವೀರಣ್ಣ ಬೊಮ್ಮನಹಳ್ಳಿ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ಪಾಲಕರು ಉಪಸ್ಥಿತರಿದ್ದರು.